ತೆರವಾಗ್ತಿದೆ ತಮ್ಮ ಕ್ಷೇತ್ರದಲ್ಲಿ. ಸರ್, ಬಾಗಿಲಿಗೆ ಬಂತು ಸರ್ಕಾರ ಸೇವೆಗೆ ಇರಲಿ ಸಹಕಾರ ಎಂತಕ್ಕಂಥ ನೂತನ ಕಾರ್ಯಕ್ರಮ ಇವತ್ತು ಕರ್ನಾಟಕದ ಜನಪ್ರಿಯ ಉಪಮುಖ್ಯಮಂತ್ರಿಗಳು ನಮ್ಮೆಲ್ಲರ ನಾಯಕರಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಡೀತಾ ಇರ್ತಕ್ಕಂಥದ್ದು ಭಾಳ ಸಂತೋಷವಾದ ವಿಚಾರ. ಅದ್ರ ಜೊತೆಗೆ ಅವರಿಗೆ ಹೆಗಲಿಗೆ ಹೆಗಲು ಕೊಟ್ಟು ನಮ್ಮ ಗ್ರಾಮಾಂತರ ಸಂಸದರಾದಂಥ ಡಿ ಕೆ ಸುರೇಶ್ ಅವರು ಉತ್ತಮ ರೀತಿಯಲ್ಲಿ ಈಗಾಗಲೇ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಜೊತೆಗೆ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡೋದ್ರಿಂದ ಸಾವಿರಾರು ಜನ ಮಹಿಳೆಯರು, ಮಕ್ಕಳು, ಅಂಗವಿಕಲರು, ಹಿರಿಯ ನಾಗರಿಕರು ಸೇರಿದಂತೆ ಹಲವಾರು ಜನ ತಮ್ಮ ಅಹವಾಲುಗಳನ್ನು ಹೇಳ್ಕೊಳ್ಳಕ್ಕೆ ಸಾಗರೋಪಾದಿಯಲ್ಲಿ ಇಲ್ಲಿ ಜನ ಸೇರಿದ್ದಾರೆ. ಇದನ್ನು ನೋಡ್ತಾ ಇದ್ರೆ ನಿಜವಾಗೂ ಸಹ ಕರ್ನಾಟಕ ಸರ್ಕಾರ ಜನಪ್ರಿಯವಾಗಿದೆ ಅಂತಕ್ಕಂಥದ್ದು ಒಂದು ನಿದರ್ಶನವಾಗಿ ಕಾಣ್ತಾ ಇದೆ. ಈ ಒಂದು ನಿಟ್ಟಿನಲ್ಲಿ ಇವತ್ತು ಏನಿವತ್ತು ಮಹಿಳೆಯರು, ಮಕ್ಕಳು, ಹಿರಿಯರೆಲ್ಲ ಬಂದಿದ್ದಾರೆ, ಅವರು ಸರ್ಕಾರ ಅಧಿಕಾರಿಗಳನ್ನ ಹುಡ್ಕೊಂಡು ಹೋಗ್ತಕ್ಕಂಥ ಕ್ರಮೇನೇ ಇಲ್ಲದಂತೆ ಇಡೀ ಸರ್ಕಾರನೇ ಇವತ್ತು ಈ ಒಂದು ಜನರ ಬಾಗಿಲಿಗೆ ಬೆಳಗ್ಗೆ ಬಂದು ತಮ್ಮ ಅಹವಾಲುಗಳನ್ನು ಅಚ್ಚುಕಟ್ಟಾಗಿ ಸ್ವೀಕರಿಸ್ತಾ ಇದ್ದಾರೆ. ಇದಕ್ಕೆ ನಾನು ಕರ್ನಾಟಕ ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಸಂಸದರಾದಂಥ ಡಿ ಕೆ ಸುರೇಶ್ ಅವರಿಗೆ ಹಾಗೂ ಎಲ್ಲ ಜನಪ್ರತಿನಿಧಿಗಳಿಗೆ ಗೌರವಪೂರ್ವಕ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಸರ್, ಈ ಒಂದು ಎಷ್ಟು ವಿಧಾನಸಭಾ ಕ್ಷೇತ್ರದಿಂದ ಜನ ಬಂದಿದ್ದಾರೆ ಇವತ್ತು? ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮತ್ತೆ ಬೊಮ್ಮನಳ್ಳಿ ವಿಧಾನಸಭಾ ಕ್ಷೇತ್ರ ಎರಡು ವಿಧಾನಸಭಾ ಕ್ಷೇತ್ರಗಳಿಂದ ಇಲ್ಲಿ ಬಂದಿದ್ದಾರೆ. ಆದರೆ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಹೆಚ್ಚು ನಾಗರಿಕರು ಈ ಒಂದು ಸೌಲಭ್ಯವನ್ನು ಪಡ್ಕೊಳ್ತಾ ಇದ್ದಾರೆ. ತುಂಬ ಸಂತೋಷ ಆಗ್ತಾ ಇದೆ. ಈ ಜನ ನೋಡ್ತಾ ಇದ್ರೆ ನಿಜವಾಗ್ಲೂ ಸರ್ಕಾರ ಇಂಥ ಒಂದು ಜನಪರ ಕಾರ್ಯಕ್ರಮವನ್ನು ಮಾಡ್ತಾ ಇದ್ರೆ ಇನ್ನೂ ಹೆಚ್ಚು ಹೆಚ್ಚು ಕಾರ್ಯಕ್ರಮ ಮಾಡಲಿ, ಜನಗಳ ಬಳಿಗೆ ಅವರು ಇನ್ನಷ್ಟು ಹತ್ತಿರವಾಗಲಿ, ಈ ಸರ್ಕಾರ ಸಾಕಷ್ಟು ಕೆಲಸ ಏನು ಮಾಡ್ಕೊತಾ ಇದೆ ಜನಪ್ರಿಯತೆಯನ್ನು ಗಳಿಸಲಿ ಅಂತೇಳಿ ಆ ಭಗವಂತನಲ್ಲಿ ಆಶಿಸಿ 5 ವರ್ಷ ಸಂಪೂರ್ಣ ಸರ್ಕಾರ ಮಾಡಬೇಕು. ನಮ್ಮ ಏನು ಉಪಮುಖ್ಯಮಂತ್ರಿಗಳಿದ್ದಾರೆ ಅವರು ಮುಂದಿನಿಂದಲೇ ಮುಖ್ಯಮಂತ್ರಿಯಾಗಿ ಹೊರಹೊಮ್ಮಬೇಕು ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಅವರಿಗೆ ಯಶಸ್ಸನ್ನು ಕೊಡ್ತೇನೆ. ಸರ್, ಥ್ಯಾಂಕ್ ಯು. ಖಂಡಿತ ಸರ್, ಈ 5 ಯೋಜನೆ ತಂದಮೇಲೆ ಪ್ರತಿ ಮನೆ ಮನೆಯಲ್ಲೂ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇವತ್ತು ಅನ್ನಭಾಗ್ಯ ಯೋಜನೆ ಹಳೇ ಇದು ಸಿದ್ದರಾಮಯ್ಯ ಸರ್ಕಾರದಿಂದಲೂ ಇರ್ತಕ್ಕಂಥ ಕಾರ್ಯಕ್ರಮ, ಅದನ್ನು ಮುಂದುವರಿಸಿದ್ದಾರೆ. 10 ಕೆಜಿ ಅಕ್ಕಿ ಕೊಡುವಂತ ಕಾರ್ಯಕ್ರಮ, ಗೃಹಲಕ್ಷ್ಮಿ ಯೋಜನೆ, ಮನೆ ಮನೆ ಮಹಿಳೆಯರಿಗೆ 2,000 ರೂಪಾಯಿ ಕೊಡುವಂಥದ್ದು, ಉಚಿತವಾಗಿ ಕರೆಂಟ್ ಕೊಡತಕ್ಕಂಥದ್ದು, ಕೊಡ್ತಕ್ಕಂಥದ್ದು, ಯುವ ನಿಧಿ ಕಾರ್ಯಕ್ರಮ ಈಗ ತಾನೇ ಪ್ರಾರಂಭವಾಗಿರ್ತಕ್ಕಂಥದ್ದು, ಎಲ್ಲ ಕಾರ್ಯಕ್ರಮ ನೋಡಿದ್ರೆ ನಿಜವಾಗೂ ಜನಗಳ ಮನಸ್ಸಲ್ಲಿ ಅಚ್ಚಳಿದೆ ಉಳಿದಿದೆ ಈ ಕಾರ್ಯಕ್ರಮಗಳು ಅಂತ ಹೇಳ್ಬೋದು. ಸರ್, ಖಂಡಿತ ತುಂಬಾ ಜನಪ್ರಿಯವಾಗ್ತಾ ಇದೆ ಈ ಸರ್ಕಾರಕ್ಕೆ, ಬಹಳಷ್ಟು ಜನ ಹೆಣ್ಮಕ್ಳುಗಳು ಆಶೀರ್ವಾದ ಮಾಡ್ತಾ ಇದೆ, ಇದಂಗೆ ಮುಂದುವರಿಲಿ ಅಂತೇಳಿ ನಾನು ಆ ಭಗವಂತ ಪ್ರಾರ್ಥನೆ ಮಾಡ್ತೇನೆ. ಈ ಒಂದು ಯಾವ ರೀತಿ ಅನುಕೂಲ ಆಗ್ಬೋದು ಲೋಕಸಭಾ ಚುನಾವಣೆ? ಖಂಡಿತ ಸರ್, ಅಂತ BJP ಅಲೆನಲ್ಲೇ ಸಂಸದರು ಗೆದ್ದು ಬಂದಿದ್ದಾರೆ ಅಂತ ಹೇಳಿದ್ರೆ 1.5 ಲಕ್ಷಕ್ಕೂ ಹೆಚ್ಚು ಅಧಿಕ ಮತಗಳಿಂದ ಗೆದ್ದು ಬಂದಿದ್ದಾರೆ. ನಾನು ಮಾತ್ರ ಭಾವಿಸ್ತೇನೆ ಈ ಬಾರಿ ಅವರು 4 ಲಕ್ಷಕ್ಕೂ ಹೆಚ್ಚು ಅಧಿಕ ಮತಗಳಿಂದ ಈ ಬಾರಿ ಜೈ ಗಳಿಸ್ತಾರೆ. ಇಲ್ಲಿ ಅವ್ರಿಗೆ ಸರಿಸಾಟಿ ಯಾರಿಲ್ಲ. ಅವ್ರು ಏನೇ ಮೈತ್ರಿ ಸರ್ಕಾರ ಮಾಡಿಕೊಂಡಿದ್ರು ಕೂಡ ಸಂಸದರು ಮಾಡ್ತಕ್ಕಂಥ ಕೆಲಸ, ಒಬ್ಬ ಮಹಾನಗರ ಪಾಲಿಕೆ ಸದಸ್ಯನಂತೆ ಮನೆ ಮನೆ ಸುತ್ತಿ, ರೋಡ್ ಸುತ್ತಿ ಕೆಲಸ ಮಾಡ್ತಕ್ಕಂಥ ಸಂಸದರು ಈ ದೇಶದಲ್ಲಿ ಯಾರಾದರೂ ಇದ್ದರೆ ಅದು DK ಸುರೇಶ್ ಅಂತ ಹೇಳ್ತೇನೆ. ಹೀಗಾಗಿನೇ ಭಾರತದ ಪ್ರಧಾನಮಂತ್ರಿಗಳಾದಂಥ ಮೋದಿಯವರು ಕೂಡ No. 1 ಸಂಸದರು ಅಂತಕ್ಕಂಥ ಹೆಗ್ಗಳಿಕೆಯನ್ನು ಅವರು ಕೊಟ್ಟಿರ್ತಕ್ಕಂಥದ್ದು, ಅದೆಲ್ಲ ಗಮನಿಸಿದ್ರೆ ನಮ್ಮ ಸಂಸದರು ಇನ್ನಷ್ಟು ಎತ್ತರಕ್ಕೆ ಬೆಳೀತಾರೆ ಅಂತಕ್ಕಂಥದ್ದು ನಮ್ಮ ಅಭಿಲಾಷೆ. ಅವ್ರು ಬೆಳೀಲಿ ಅಂತ ಕೂಡ ಆಶಿಸ್ತೇನೆ. ಎಲ್ಲ ನಾಗರಿಕರಿಗೆ, ಬೆಂಗಳೂರು ದಕ್ಷಿಣದ, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಎಲ್ಲ ನಾಗರಿಕರಿಗೆ ಹೊಸ ವರ್ಷದ ಹಾಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಸನ್ಮಾನ್ಯ DK ಸುರೇಶ್ ಅವರ ಪರವಾಗಿ ಮತ್ತು ಶಿವಕುಮಾರ್ ಅವರ ಪರವಾಗಿ ಅವರಿಗೆ ಶುಭಾಶಯಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ವಂದನೆಗಳು ಸರ್. ನಾನು ಉಮೇಶ್ MK, ಉತ್ತರಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, INTCಯ ರಾಜ್ಯ ಸಂಘಟನಾ ಕಾರ್ಯದರ್ಶಿ. ಸರ್, ಸರ್, ಈ ನಿಟ್ಟಿನಲ್ಲಿ ಇವತ್ತು ಉಪಮುಖ್ಯಮಂತ್ರಿಗಳು ಮತ್ತು DK ಸಂಸದರಾದಂಥ ಸುರೇಶ್ ಅವರು ಅವರೆಲ್ಲ ಇವತ್ತು ಬಂದಿದ್ದಾರೆ. ಇವತ್ತು ಈ ನಿಟ್ಟಿನಲ್ಲಿ ಬಡ ಜನರಿಗೆಲ್ಲನೂ ಸಹಾಯ ಮಾಡಲಿ ಅಂತೇಳ್ಬಿಟ್ಟು ನನ್ನ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಸರ್, ಈಗ ಮುಂದುವರಿಲಿ ಅಂತ ಹೇಳ್ತೀರಾ? ಈಗಲೇ ಮುಂದುವರಿಲಿ ಸರ್, ಈಗಲೇ ಮುಂದುವರಿಲಿ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ. ನನ್ನ ಹೆಸರು ಚಂದ್ರಪ್ಪ ಅಂತ ಸರ್.